ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲ್ದು ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ಹೇಳ್ತೇವೆ. ತುಂಬ ಸಿಂಪಲ್ ಆಗಿರುತ್ತೆ. ಎರಡೇ ಎರಡು ಎಳೆಯದು ಫ್ರೆಶ್ ಆಗಿರೋದು ಬದನೆಕಾಯಿ ತಗೊಳ್ಳಿ. ಅದನ್ನ ನಾನು ಸುಟ್ಟಿದ್ದೀನಿ, ಇದರಲ್ಲಿ ಬೆಂಕಿಲಿ ಸುಟ್ಟಿದ್ದೀನಿ. ಯಾಕಂದ್ರೆ ಗ್ಯಾಸಲ್ಲಿ ನಾನು ಇಟ್ಬಿಟ್ಟು ಅದನ್ನ ಸುಡಕ್ಕೆ ಇಷ್ಟಪಡಲ್ಲ, ಕುಕ್ಕರಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ. ಇವಾಗ ನೋಡಿ ಅದು ಸುಲಿತಾ ಇದ್ದೀನಿ. ಇದು ಡಯಾಬಿಟಿಕ್ಸ್ಗೂ ಹೆಲ್ಪ್ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ಗೆ. ನೋಡಿ ಇದು ಪೂರ್ತಿ ಸುಲಿದ್ಬಿಟ್ಟು ಇವಾಗ ಎಷ್ಟು ಚೆನ್ನಾಗಿ ಎಳೆಯದಿದೆ ಅಲ್ಲ. ಈಗ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಹೀಟ್ ಆದಮೇಲೆ ಫ್ಲೇಮ್ ಲೋ ಮಾಡಿ ಅರ್ಧ ಟೀಸ್ಪೂನ್ ಅದಕ್ಕೆ ಸಾಸಿವೆ ಹಾಕಿ ಅರ್ಧ ಟೀಸ್ಪೂನ್ ಜೀರಿಗೆ ಹಾಕಿ. ನೋಡಿ ಎರಡು ಎರಡು ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಮುಂದೆ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಹಾಗೆ ಒಂದು ಟೀಸ್ಪೂನು ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಅಂದರೆ ಬೆಳ್ಳುಳ್ಳಿ ಪೇಸ್ಟು. ಅದೆಲ್ಲನೂ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ. ಈಗ ಪರಿಮಳಯುಕ್ತ ಆಯಿತು, ಅಷ್ಟು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿರೋದು ಹಾಕಿದ್ದೀನಿ. ನಿಮ್ಮ ಹತ್ರ ಇಲ್ಲದೆ ಇದ್ರೆ ಮನೆಯಲ್ಲಿ ಒಂದು ನೀರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಅದು ಅಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಅಥವಾ ಎಣ್ಣೆಯಲ್ಲಿ ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ನಾನು ಹಸಿರು ಬಟಾಣಿ ಹಾಕಿದ್ದೀನಿ, ಫ್ರೋಸನ್ ಅದು. ಅದನ್ನು ಅಷ್ಟು ಚೆನ್ನಾಗಿ ಅದ್ರ ಜೊತೆನೇ ಎಲ್ಲ ಮಿಕ್ಸ್ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಒನ್ ಥರ್ಡ್ ಕಪ್ ನಾನು ಕಟ್ ಮಾಡಿರುವಂಥ ಟೊಮೆಟೊ ಹಾಕಿದ್ದೀನಿ, ಸಣ್ಣದೊಂದು ಟೊಮೆಟೊ ಹಾಕಿದ್ದೀನಿ, ಹುಳಿ ಇಲ್ಲ ಬಟ್ ಹಣ್ಣಾಗಿರೋದು ಹಾಕಿದ್ದೀನಿ. ಇದು ಇವಾಗ ಚೆನ್ನಾಗಿ ಅಲ್ಲಿ ಮಸಿ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದು ಸ್ವಲ್ಪ ಬಾಡಿ ಬರಲಿ. ಆಯ್ತಲ್ಲ, ಈಗ ಅದನ್ನು ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಈಗ ಅದನ್ನು ನಾವು ಎಲ್ಲ ಒಟ್ಟಿಗೆ ಸ್ವಲ್ಪನಾದರೂ ಬಾಡ್ ಬರಬೇಕಲ್ಲ, ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಆಲ್ರೆಡಿ ಸ್ವಲ್ಪ ಮಸಿ ಆಗ್ತಾ ಬಂದಿದೆ, ಬಟ್ ಒಂದ್ಸತಿ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಅದು ಸರಿ ಆಗುತ್ತಲ್ವ. ಇವಾಗ ಚೆಕ್ ಮಾಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಟೊಮೆಟೊ ಎಲ್ಲ ಅಲ್ವಾ. ಬ್ರಿಂಜಾಲು ತುಂಬ ಲೋ ಇನ್ ಕ್ಯಾಲರೀಸು. ಇದಕ್ಕೆ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಹಾಗೆ ಅರ್ಧ ಟೀಸ್ಪೂನು ಅರಿಶಿನ ಪುಡಿ ಹಾಕಿ. ಅದಕ್ಕೆ ಇವಾಗೆಲ್ಲ ಪೌಡ್ರಸ್ ಹಾಕೊಳ್ಳೋಣ, ಮಸಾಲೆ ಪೌಡ್ರಸ್ಸು. ಮತ್ತು ಅರ್ಧ ಟೀಸ್ಪೂನು ಅಚ್ಚಕಾರದ ಪುಡಿ, ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಖಾರ ನೋಡಿ ಹಾಕ್ಕೊಳ್ಳಿ, ಹಾಗೆ ರೋಸ್ಟೆಡ್ ಜೀರಾ ಪೌಡ್ರ್ ಹಾಕಿದ್ದೀನಿ ಅರ್ಧ ಟೀಸ್ಪೂನು, ಹಾಗೆ ಅರ್ಧ ಟೀಸ್ಪೂನ್ ಗರಂ ಮಸಾಲ ಪೌಡ್ರು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎರೋಮೆಟಿಕ್ ಆಗೋ ತನಕ, ಕಂಬೈನ್ ಆಗೋ ತನಕ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ನೋಡಿ ಅದು ಸುಲಿದಿರುವಂತಹ ಬದನೆಕಾಯಿ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಜಸ್ಟ್ ಒಂಚೂರು ಮ್ಯಾಶ್ ಇದು ಕೈಯಿಂದನೇ ಇದು ಮಾಡಿಟ್ಟಿದ್ದೀನಿ, ಈಗ ಅದರಲ್ಲಿ ಸ್ಪ್ಯಾಟ್ಯುಲಾಯಿಂದನೇ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗುತ್ತೆ ನೋಡಿ. ಯಾಕಂದರೆ ಎಳೆಯೋದು ತುಂಬಾ ಎಳೆದು, ಬೀಜ ಕೂಡ ಆಗಿಲ್ಲ ಅದರಲ್ಲಿ, ಅಷ್ಟು ಚೆನ್ನಾಗಿದೆ. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ. ಇವಾಗ ನೋಡಿ ಭರ್ತಾ ನಿಮಗೆ ರೆಡಿ ಆಯಿತು. ಈಗ ಆ್ಯಕ್ಚುಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು, ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ. ಈಗ ಫ್ಲೇವರ್ಸ್ ಅಬ್ಸಾರ್ಬ್ ಆಯಿತು, ಪರಿಮಳಯುಕ್ತ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಬ್ರಿಂಜಾಲ್ ಇದೆಯಲ್ಲ, ಸ್ಕಿನ್ ಕ್ಯಾನ್ಸರ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಕಸೂರಿ ಮೆತಿ ಒಂದು ಎರಡು ಚಿಟಕಿ ಹಾಕಿದ್ದೀನಿ ಜಸ್ಟ್ ಫ್ಲೇವರ್ಗೆ, ಆಪ್ಷನಲ್ಲು ಬೇಕಾದರೆ ಹಾಕಿ, ಇಲ್ಲದೇ ಇದ್ರೆ ಮನೆಯಲ್ಲಿ ಹಾಕ್ಕೋಬೇಕಂತಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಎಂಜಾಯ್ ಮಾಡಿ ಬ್ರಿಂಜಾಲ್ ಬರ್ತಾನ ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆ ಕೂಡ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.